ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಟ್ರೇಡರ್ಸ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಇನ್ಫೋಟೈನ್ಮೆಂಟ್ ಬೆಂಗಳೂರು ಚಾನಲ್ ಮುಖಾಂತರ ನಮ್ಮ ವಿಡಿಯೋವನ್ನು ನಿಮಗೆ ತಲುಪಿಸ್ತಾ ಇದ್ದೀವಿ. ಸೊ ಇವತ್ತಿನ ಮಾರ್ಕೆಟ್ ಸ್ಥಿತಿಗತಿ ಹೇಗಿತ್ತು, ನಾಳಿನ ಮಾರ್ಕೆಟ್ ಸ್ಥಿತಿಗತಿ ಹೇಗಿದೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ ಒಂದು ಪ್ರಯತ್ನ ನಮ್ಮ ಈ ವಿಡಿಯೋಲ್ಲಿ ನಿಮಗೆ ಮಾಡಿಕೊಡ್ತೀವಿ. ಸೊ ಜುಲೈ ವರ್ಕ್ಶಾಪ್ ಏನಿದೆ ಅದು ಕಂಟಿನ್ಯೂ ಆಗ್ತಿದೆ. 23ನೇ ಜುಲೈಯಿಂದ 25ನೇ ಜುಲೈವರೆಗೂ ನೀವು ನೋಡ್ಬೋದು. ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಬೇಸಿಕ್ಸು, ಆಪ್ಷನ್ ಚೈನ್ ಅನಾಲಿಸಿಸ್, ಅಮೆರಿಕನ್ ಈಗಲ್ ಸ್ಟ್ರಾಟಜಿ, 2D ಪ್ರೈಸಿಂಗ್ ಸ್ಟಾರ್ ಮತ್ತು 9:50 AM ಮತ್ತು 30 ಮಿನಿಟ್ಸ್ ಕ್ಯಾಂಡಲ್ ಸ್ಟ್ರಾಟಜಿಯನ್ನು ಈ ಒಂದು ವರ್ಕ್ಶಾಪಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಆಪ್ಷನ್ ಟ್ರೇಡಿಂಗ್ ಬಗ್ಗೆನೇ ನಿಮಗೆ ಈ ಒಂದು ವರ್ಕ್ಶಾಪನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸೊ ಇಂಟ್ರೆಸ್ಟ್ ಇರೋರು ನಿಮಗೆ ಕಾಣ್ತಾ ಇದೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ನ ನೀವು ನೋಟ್ ಮಾಡ್ಕೋಬೋದು, ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವರ್ಕ್ಶಾಪ್ಗೆ ಎನ್ರೋಲ್ ಮಾಡಿ ಖಂಡಿತವಾಗ್ಲೂ ಉತ್ತಮವಾದಂಥ ವರ್ಕ್ಶಾಪು, ಒಳ್ಳೆ ಸ್ಟ್ರಾಟಜೀಸ್ನ ಕಲಿತೀರ. ಇಂಡಿಪೆಂಡೆಂಟ್ ಆಗಿ ಕೂಡ ನೀವು ಆಪ್ಷನ್ ಟ್ರೇಡಿಂಗಲ್ಲಿ ಡೈಲಿ ಉತ್ತಮವಾದಂಥ ಒಂದು ಪ್ರಾಫಿಟನ್ನು ನೀವು ಮಾಡ್ಬೋದು ಅಂತ ಹೇಳ್ತಾವೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಕಡೆ ಹೋಗೋಣ. ಸೊ ಬನ್ನಿ, ನಿಫ್ಟಿ ಫಿಫ್ಟಿ ಒಂದು ಯಾವ ಮೂಮೆಂಟನ್ನು ನಿಮಗೆ ತೋರಿಸ್ತು, ಇವತ್ತು ಯಾವ ರೀತಿ ಮಾರ್ಕೆಟ್ ತನ್ನ ಬಿಹೇವಿಯರನ್ನು ನಡೆಸ್ಕೊಳ್ತು ಅಂತ ಹೇಳಿ ನೀವು ನೋಡ್ಬೋದಾಗಿದೆ. ಸೊ ಒಂದು ದೊಡ್ಡ ಒಂದು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದಂಥ ಸಮಯದಲ್ಲಿ ಯಾವುದೇ ರೀತಿ ನಿಮಗೆ ಟ್ರೇಡ್ ಅಲ್ಲಿ ಸಿಕ್ಕಿರೋದಿಲ್ಲ. ಓಕೆ, ಸೊ ಏನಕ್ಕೆ ಆ ಟ್ರೇಡ್ ತುಂಬ ಡೇಂಜರಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನೀವೊಂದು ಆ ಟ್ರೇಡಲ್ಲಿ ಹಿಡಿಯುವಂಥ ಪ್ರಯತ್ನ ಏನಿರುತ್ತೆ ಅದಕ್ಕೆ ಸಂಪೂರ್ಣವಾಗಿ ವಿಫಲವ ಆಗೋಗುತ್ತೆ. ಸೊ ಗ್ಯಾಪ್ ಡೌನ್ ಆದಾಗ ಸುಮಾರು ಜನ ಏನು ಮಾಡ್ತಾರೆ, ಯಾವುದೇ ಟೆಲಿಗ್ರಾಮ್ ಚಾನಲಲ್ಲಿ ನೀವು ನೋಡ್ಬೋದು. ಸೊ ಗ್ಯಾಪ್ ಡೌನ್ ಆಗ್ತಿದ್ದಂಗೆ, ಗ್ಯಾಪ್ ಡೌನ್ ಎಲ್ಲಾದರೂ ನಿಮಗೆ ಇಲ್ಲಿ ಓಪನ್ ಆಗ್ತಿದ್ದಂಗೆ ಪಿ ಇ ಸೈಡ್ ಕೊಡ್ತಾರೆ ಕಾಲು. ಸೊ ಪಿ ಇ ಸೈಡ್ ಹೇಗಾಗುತ್ತೆ, ಇಲ್ಲಿ ಗ್ಯಾಪ್ ಡೌನ್ ತುಂಬ ದೊಡ್ಡದಾಗಿದ್ದಾಗ ಸ್ವಲ್ಪ ರಿಕವರ್ ಆಗಲೇಬೇಕು. ಅದೇ ರೀತಿ ಮಾರ್ಕೆಟ್ ರಿಕವರ್ ಆಯಿತು, ಕನ್ಸಾಲಿಡೇಟ್ ಆಯಿತು, ಅದರಿಂದ ಮತ್ತೆ ಫಾಲೋ ಆಯಿತು. ಸೊ ಸ್ವಿಂಗನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿತು. ಸೊ ಈ ಒಂದು ಸ್ವಿಂಗ್ಗಳಲ್ಲಿ ನಿಮಗೆ ಒಂದು ಆಪ್ಷನ್ ಎರೋಜನ್, ಪ್ರೀಮಿಯಂ ಎರೋಜನನ್ನು ಮಾಡ್ತಾ ಹೋಗ್ತು. ಓಕೆ, ಸೊ 15,750 ಮೇಲೆ ಮಾರ್ಕೆಟ್ ಕ್ಲೋಸ್ ಆಗಿದೆ ನಿಫ್ಟಿಯಲ್ಲಿ. ಉತ್ತಮವಾದಂಥ ಸಿಗ್ನಲ್ ಆಗಿದ್ರೂ ಕೂಡ ಸೆಲ್ಲಿಂಗ್ ಇನ್ನೂ ಎಲ್ಲಿವರೆಗೂ ಬರುತ್ತೆ, ಮತ್ತು ಎಲ್ಲಾದರೂ ಗ್ಯಾಪ್ ಫಿಲ್ಲಿಂಗ್ ಇದೆಯಾ, ಇಲ್ಲಿಂದ ಮತ್ತೆ ಮೇಲ್ಗಡೆ ನಾಳೆ ಗ್ಯಾಪ್ ಅಪ್ ಓಪನ್ ಆಗಿ ಮೇಲ್ಗಡೆ ಹೋಗುತ್ತಾ, ಅಥವಾ ಹೀಗೆ ಇಲ್ಲಿಂದ ಮತ್ತೆ ಕೆಳಗಡೆ ಬಂದು ಈ ಟ್ರೆಂಡ್ ಲೈನನ್ನು ಒಂದ್ಸಲ ಆಲ್ರೆಡಿ ಬ್ರೇಕ್ ಮಾಡಿದೆ. ಸೊ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿ ರಿಕವರ್ ಆಗಿದೆ, ಮತ್ತೆ ಈ ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡಿ ಡೌನ್ ಸೈಡ್ ಮೂಮೆಂಟಮನ್ನು ಕಂಟಿನ್ಯೂ ಮಾಡುತ್ತಾ ಅನ್ನೋದನ್ನ ನೀವು ನಾಳಿನ ದಿವಸ ಮಾರ್ಕೆಟಲ್ಲಿ ನೋಡಿ. ಸೊ ಯಾವ ರೀತಿ ನಿಮಗೆ ಮೂಮೆಂಟಮ್ ಸಿಗುತ್ತೆ ಆ ಮೂಮೆಂಟಮನ್ನು ನೀವು ಕ್ಯಾಚ್ ಮಾಡಿ. ಸಪೋಸ್ ಇಲ್ಲಿ ಏನಾದರೂ ಗ್ಯಾಪ್ ಅಪ್ ಆಯಿತು, ಸೊ ಇಲ್ಲಿಂದ ಗ್ಯಾಪ್ ಅಪ್ ಆಗಿ ಅಪ್ ಸೈಡ್ ಹೋಗ್ತಿದೆ ಅಂತ ಹೇಳಿದ್ರೆ ಮತ್ತೆ ನಿಮಗೆ 15,900ವರೆಗೂ ಖಂಡಿತವಾಗ್ಲೂ ಒಂದು ಮಾರ್ಕೆಟ್ ಮೂಮೆಂಟು ಸಿಗುತ್ತೆ. ಸೊ ಗ್ಯಾಪ್ ಡೌನ್ ಆಯಿತು, ಈ ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡ್ತು ಅಂದರೆ 15,600ವರೆಗೂ ಮಾರ್ಕೆಟ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ಟ್ರೇಡ್ ಮಾಡಿ. ಸೊ ಗ್ಲೋಬಲ್ ಮಾರ್ಕೆಟಲ್ಲೂ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇದೆ. ಸೊ ಗ್ಲೋಬಲ್ ಮಾರ್ಕೆಟ್ ಏನಾದರೂ ಇವತ್ತು ರಿಕವರಿ ಆಯಿತು, ಸೊ ಮಧ್ಯರಾತ್ರಿ 2 ಗಂಟೆಗೆ ಯಾವ ರೀತಿ US ಮಾರ್ಕೆಟು ಮತ್ತು ಕ್ರೂಡ್ ಆಯಿಲ್ ಇವೆಲ್ಲ ಕ್ಲೋಸಿಂಗ್ ಕೊಡುತ್ತೆ, ಬೆಳಿಗ್ಗೆ SGX ನಿಫ್ಟಿ ಯಾವ ರೀತಿ ಓಪನ್ ಆಗುತ್ತೆ ಅನ್ನೋದ್ರ ಮುಖಾಂತರ ನಿಮ್ಮ ಒಂದು ಡೈರೆಕ್ಷನನ್ನು ನೀವು ಕ್ಯಾಚ್ ಮಾಡ್ಬೋದಾಗಿರುತ್ತೆ. ಸೊ ಇದು ನಿಫ್ಟಿ 50ಯ ಚಾರ್ಟ್ ಸ್ನೇಹಿತರೆ, ಇದು 5 ನಿಮಿಷದ ಚಾರ್ಟು, ನೀವು ಬೇಕಾದ್ರೆ ಡೈಲಿ ಚಾರ್ಟಲ್ಲಿ ಕೂಡ ನೀವು ನೋಡ್ಬೋದು. ಸೊ ಒನ್ ಡೇ ಚಾರ್ಟ್ ನಾನು ಸೆಲೆಕ್ಟ್ ಮಾಡಿದಾಗ ಹತ್ತತ್ರ ಈ ಒಂದು ಟ್ರೆಂಡ್ ಲೈನ್ ಏನಿದೆ, ಸೊ 5 ಮಿನಿಟ್ಸ್ ಚಾರ್ಟಲ್ಲಿ ನನಗೆ ಬ್ರೇಕ್ ಕಾಣಿಸ್ತು, ಬಟ್ ಈ ಒಂದು ಟ್ರೆಂಡ್ ಲೈನ್ ನಿಮಗೆ ಇನ್ನೂ ಬ್ರೇಕ್ ಆಗಿಲ್ಲ ಒನ್ ಡೇ ಚಾರ್ಟಲ್ಲಿ. ಓಕೆ, ಸೊ ನಾವು ಪದೇ ಪದೇ ಹೇಳ್ತಿರ್ತೀವಿ ಮಾರ್ಕೆಟಲ್ಲಿ ಗ್ಯಾಪ್ ಫಾರ್ಮೇಷನ್ ಆಯಿತು ಅಂದರೆ ಗ್ಯಾಪ್ ಫಿಲ್ಲಿಂಗ್ ಖಂಡಿತವಾಗ್ಲೂ ಆಗುತ್ತೆ. ಸೊ ನೋಡ್ಬೋದು ನಿಮಗೆ ಇಲ್ಲಿಂದ ಇಲ್ಲಿವರೆಗೂ ಖಂಡಿತವಾಗೂ ಗ್ಯಾಪ್ ಇದೆ. ಸೊ ಇದು ಒಂದು ಡಾಜಿ ಕ್ಯಾಂಡಲ್ ಆಗಿದೆ. ಸೊ ಇಂಡಿಸಿಸಿವ್ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಸಪೋಸ್ ಇಲ್ಲಿಂದ ಏನಾದರೂ ಮೇಲ್ಗಡೆ ಹೋಗೋಕ್ಕೆ ಶುರು ಆಯಿತು ಅಂದರೆ ನಿಮಗೆ ರೆಸಿಸ್ಟೆನ್ಸ್ಗಳು ಖಂಡಿತವಾಗೂ ಇದ್ದೇ ಇರುತ್ತೆ. ಓಕೆ, ಸೊ ಇದು ಆಲ್ ಟೈಮ್ ಹೈ ಆಗಿರುತ್ತೆ. ಸಪೋಸ್ ಈ ಆಲ್ ಟೈಮ್ ಹೈ ಬ್ರೇಕ್ ಮಾಡಬೇಕು ಅಂದರೆ ಈ ಒಂದು ರೆಸಿಸ್ಟೆನ್ಸ್ನ ಮುರ್ಕೊಂಡು ಮತ್ತೆ ಮೇಲ್ಗಡೆ ಹೋಗಿ ಈ ಒಂದು 16,000 ಒಂದು ಮಾರ್ಕನ್ನು ರೀಚ್ ಮಾಡ್ಬೋದು. ಸೊ ಮಧ್ಯ ಮಧ್ಯ ನಿಮಗೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಹಾಡ್ಕೊಂಡು 16,000 ರೀಚ್ ಆಗೋದಂತೂ ಖಂಡಿತ ಅಂತ ಭಾವಿಸ್ಬೋದು. ಯಾಕಂದರೆ ಇನ್ನು ಟ್ರೆಂಡ್ ಲೈನನ್ನು ಯಾವುದೇ ಕಾರಣಕ್ಕೂ ಇದು ಬ್ರೇಕ್ ಮಾಡಿಲ್ಲ, ಬ್ರೇಕ್ ಮಾಡುವಂಥ ಒಂದು ಚಾನ್ಸಸ್ ಕೂಡ ಕಮ್ಮಿ ಕಾಣಿಸ್ತಿದೆ. ಯಾಕಂದರೆ ಈ ಒಂದು ಗ್ಯಾಪ್ ಫಿಲ್ ಮಾಡಲೇಬೇಕಾಗುತ್ತೆ ಇದು. ಸೊ ಹಾಗಾಗಿ ಈ ಒಂದು ಮೊಮೆಂಟಮ್ ಹೀಗೆ 16,000ವರೆಗೂ ಹೋಗ್ಬೋದು. 16,000ವರೆಗೂ ಹೋಗ್ತಾ ಹೋಗ್ತಾ ಇಲ್ಲೆಲ್ಲಾದರೂ ನಮಗೆ ರಿವರ್ಸಲ್ ಬಂದು ಡೌನ್ಫಾಲು ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಟೈಮ್ ಇದೆ ಮಾರ್ಕೆಟಲ್ಲಿ, ಇನ್ನೂ ಯಾವುದೂ ಅಂತ ವೀಕ್ನೆಸ್ ಕಾಣಿಸಿಲ್ಲ. ಸೊ ಗ್ಲೋಬಲ್ ಸೆಲ್ಲಿಂಗ್ ಇದೆ, ಪ್ರಾಫಿಟ್ ಬುಕ್ಕಿಂಗ್ ಇದೆ, ಹಾಗಾಗಿ ಮಾರ್ಕೆಟಲ್ಲಿ ರಿಯಾಕ್ಷನ್ ಆಗಿದೆ ಅಂತ ಹೇಳ್ತಾ ನಿಫ್ಟಿ 50 ಆಪ್ಷನ್ ಚೈನ್ ಕಡೆ ಹೋಗಿ ಆಪ್ಷನ್ ಚೈನಲ್ಲಿ ನಿಮಗೆ ಯಾವ ರೀತಿ ಒಂದು ಬಿಲ್ಡಪ್ ಕಾಣಿಸ್ತಿದೆ, ಯಾವ ರೀತಿ ಓಪನ್ ಇಂಟ್ರೆಸ್ಟ್ ನಿಮಗೆ ಯಾವ ಡೈರೆಕ್ಷನನ್ನು ಸೂಚಿಸ್ತಿದೆ ಅಂತ ತಿಳ್ಕೊಳ್ಳಿ. ಸೊ ಆಟ್ ದಿ ಮನಿ, ಇನ್ ದಿ ಮನಿ ಮತ್ತು ಔಟ್ ದಿ ಮನಿ ಅರ್ಥ ಮಾಡ್ಕೊಳ್ಳೋಣ. ಇದು 15,750 ಆಟ್ ದಿ ಮನಿ ಆಗಿರುತ್ತೆ. ಸೊ ಇಲ್ಲಿ ಪುಟ್ ಸೈಡ್ ನೀವು ನೋಡ್ಬೋದು, ಚೇಂಜ್ ನಿಮ್ಮ ಓಪನ್ ಇಂಟ್ರೆಸ್ಟ್ ಯಾವುದೂ ಇಲ್ಲೇ ಇಲ್ಲ. ಹೌದಾ, ಸೊ ಸಪೋರ್ಟೇ ಇಲ್ಲ ನನಗೆ. ಸಪೋರ್ಟ್ ಇಲ್ಲಿ ಬರ್ತಿದೆ 15,600 ಅಲ್ಲಿ ನನಗೆ 12,170. ಓಕೆ,
ಸೊ ಮಾರ್ಕೆಟ್ ನಾಳೆ ಕೂಡ ಗ್ಯಾಪ್ ಡೌನ್ ಓಪನ್ ಆಗುವಂಥ ಒಂದು ಸೂಚನೆ ಆಪ್ಷನ್ ಚೈನಲ್ಲಿ ನೀಡ್ತಿದೆ, ರಿಯಲ್ ಟೈಮಲ್ಲಿ ಅಲ್ಲ. ಸೊ 9,000 ಇಲ್ಲಿದೆ, 12,000 ಇಲ್ಲಿದೆ. ಸೊ ಈ ಒಂದು ಝೋನ್ ಇದೆ, ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ನಿಮಗೆ ಕೆಲಸ ಮಾಡುತ್ತೆ. 15,600 ಇಂದ 500 ವರೆಗೂ ಸಪೋರ್ಟ್. ಇಲ್ಲಿಂದ ಏನಾದರೂ ರಿಕವರಿ ಮಾಡೋಕ್ಕೆ ಶುರುವಾಯಿತು ಅಂದರೆ ನನಗೆ ಇಲ್ಲಿ ನೋಡ್ಬೋದು ನೀವು 15,700 ಮತ್ತು 15,750 ಈ ಒಂದು ರೇಂಜಲ್ಲಿ 15,700 ಕಾಂಟ್ರಾಕ್ಟು ಮತ್ತು 19,500 ಕಾಂಟ್ರಾಕ್ಟ್ ಬಿಲ್ಡಪ್ ಆಗಿದೆ. ಅದಾದಮೇಲೆ ನೀವು ನೋಡ್ಬೋದು 61,000 ಕಾಂಟ್ರಾಕ್ಟ್ ಬಿಲ್ಡಪ್ ಆಗಿದೆ. 15,800 ಇದು ಒಂದು ರೀತಿ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್, ಯಾವುದೇ ಕಾರಣಕ್ಕೂ ನಾಳೆ ಗ್ಯಾಪ್ ಅಪ್ ಓಪನ್ ಆಗೋಕ್ಕೆ ಬಿಡೋದೇ ಇಲ್ಲ ಅನ್ನೋ ಲೆಕ್ಕಕ್ಕಿದೆ. ಸೊ 33,000 ಕಾಂಟ್ರಾಕ್ಟು ಅದ್ರ ಮೇಲೆ 850 ಮತ್ತು 900 ಅಂದರೆ 15,850 900 33,000 ಅರೌಂಡ್ ಕಾಂಟ್ರಾಕ್ಟು ಎರಡು ಕಡೆ ಬಿಲ್ಡಪ್ ಆಗಿದೆ. ಸೊ ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್ಗೆ ಅಪ್ಸೈಡ್ ಮೂಮೆಂಟ್ ಆಗೋದಕ್ಕೆ. ಬಟ್ ಗ್ಲೋಬಲ್ ಮಾರ್ಕೆಟ್ ತುಂಬ ಚೆನ್ನಾಗಿ ಹೋಯಿತು, ಕೈ ಹಿಡಿತು ಅಂತ ಹೇಳಿದ್ರೆ ಯಾವುದೇ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡ್ಕೊಂಡು ಹೋಗುವಂಥ ಚಾನ್ಸಸ್ಸು ಮಾರ್ಕೆಟಲ್ಲಿ ಸುಮಾರು ಸಲ ನಾವು ನೋಡಿದ್ದೀವಿ. ಸೊ ಇದಿಷ್ಟು ನಿಫ್ಟಿಯ ಒಂದು ಬಿಹೇವಿಯರು. ನಿಫ್ಟಿ ಫಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗ್ತಿದೆ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ದೊಡ್ಡ ಒಂದು ಡೌನ್ಫಾಲೇ ಆಗಿದೆ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ 35,079 ಬಂದಿದೆ. ಅಟ್ಲೀಸ್ಟ್ 600-650 ಪಾಯಿಂಟ್, 700 ಪಾಯಿಂಟ್ ಎಲ್ಲ ಇಲ್ಲಿ ಡೌನ್ ಆಗಿತ್ತು. ಸೊ ಇಲ್ಲಿ ಕೂಡ ಒಂದು ಗ್ಯಾಪ್ ಡೌನ್ ಓಪನ್ ಆಯಿತು. ಓಕೆ, ಸೀದಾ ಮೇಲೋಯಿತು, ಸೀದಾ ಕೆಳಗೆ ಬಂತು. ಇಲ್ಲಿ ಯಾವುದೇ ರೀತಿ ಕನ್ಸಾಲ್ಟೇಷನ್ಗೆ ಬ್ಯಾಂಕ್ ನಿಫ್ಟಿ ಜಾಸ್ತಿ ಒಂದು ಟೈಮ್ ಕೊಡಲಿಲ್ಲ. ಸೊ ಸ್ವಿಂಗನ್ನು ಕೊಟ್ಟಿದೆ. ಸೊ ಒಂದು ಡಬ್ಲ್ಯೂ ಪ್ಯಾಟ್ರನನ್ನು ಮಾಡಿಕೊಂಡು ಬ್ಯಾಂಕ್ ನಿಫ್ಟಿ ತನ್ನಂತಾನು ಉಳಿಸ್ಕೊಂಡಿದೆ. ನೋಡ್ಬೋದು ಇಲ್ಲಿ ಇದೊಂದು ಡಬ್ಲ್ಯೂ ಪ್ಯಾಟ್ರನ್. ಸೊ ನಾಳೆ ಇಲ್ಲೇನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಈ ಒಂದು ಟ್ರೆಂಡ್ ಲೈನು 5 ಮಿನಿಟ್ಸ್ ಚಾರ್ಟಲ್ಲಿ ರೆಸಿಸ್ಟೆನ್ಸ್ ಆಗ್ಬೋದು. ಇದನ್ನು ಬ್ರೇಕ್ ಮಾಡ್ಕೊಂಡೋಯ್ತು ಅಂದರೆ 35,250 ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಈ ಒಂದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡ್ಕೊಂಡು ಮೇಲೆ ಹೋದರೆ 35,350 ಈ ಒಂದು ರ್ಯಾಲಿ ಮೇಲೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಗ್ಯಾಪ್ ಅಪ್ಪಲ್ಲೇ 35,300 ಮೇಲೋಯ್ತು ಅಂದರೆ ಮತ್ತೆ ಬುಲಿಷ್ನೆಸ್ ಬಂದು ಇಲ್ಲಿಂದ 35,500 ಮಾರ್ಕೆಟ್ ರ್ಯಾಲಿಯನ್ನು ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಇರುತ್ತೆ. ಸಪೋಸ್ ಯಾವುದಾದ್ರೂ ಒಂದು ರಾಂಗ್ ನ್ಯೂಸು, ರಾಂಗ್ ಸಿಚುಯೇಷನ್, ಫಾಲ್ ಸಿಚುಯೇಷನಲ್ಲಿ ಗ್ಯಾಪ್ ಡೌನ್ ಆಯಿತು ಅಂದರೆ ಈ ಒಂದು ಲೋ ಏನಾದರೂ ಬ್ರೇಕ್ ಆಯಿತು, ಸೊ ಎಲ್ಲೋ ಒಂದು ಸ್ವಲ್ಪ ಗ್ಯಾಪ್ ಡೌನ್ ಆಯಿತು, ಈ ಒಂದು ಲೋ ಬ್ರೇಕ್ ಆಯಿತು ಅಂದರೆ ಮತ್ತೆ 34,750 ಒಂದರ ಸಪೋರ್ಟ್ ಇರುತ್ತೆ. ಅಲ್ಲಿಂದ 34,500 ತನ್ನ ಒಂದು ಮೊಮೆಂಟಮ್ಮನ್ನು ಬ್ಯಾಂಕ್ ನಿಫ್ಟಿ ನಾಳೆ ತೋರಿಸ್ಬೋದು. ಸೊ ಇದಿಷ್ಟು ನಿಮ್ಮ ಬ್ಯಾಂಕ್ ನಿಫ್ಟಿಯ ಚಾರ್ಟ್ನ ಅನಾಲಿಸಿಸ್ ಆಗಿದರೆ ಆಪ್ಷನ್ ಚೈನಲ್ಲಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಯಾವ ರೀತಿ ಒಂದು ಓಪನ್ ಇಂಟ್ರೆಸ್ಟ್ ಬಿಲ್ಡಪ್ ಆಗಿದೆ ಮತ್ತು ಯಾವ ಡೈರೆಕ್ಷನನ್ನು ಆಪ್ಷನ್ ಚೈನ್ ನಮಗೆ ತೋರಿಸುತ್ತೆ. ಸೊ ನಿಫ್ಟಿಯಲ್ಲಿ ನೀವು ನೋಡಿದ್ವಿ ಅತ್ಯಂತ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಫೇಸ್ ಆಗಿದೆ ನಿಫ್ಟಿಯಲ್ಲಿ. ಸೊ ಬ್ಯಾಂಕ್ ನಿಫ್ಟಿ ಸ್ಪಾಟ್ ಮನಿಯನ್ನು 35,100 ಏನಿದೆ ಇದು ಅಟ್ ದಿ ಮನಿ ಇದೆ. ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ 16,255, ಅದ್ರ ಕೆಳಗೆ 33,660 ಒಂದು ಕಾಂಟ್ರಾಕ್ಟ್ ಸ್ಟ್ರಾಂಗ್ ಸಪೋರ್ಟ್ ನನಗೆ 35,000 ಸಿಗುತ್ತೆ. ಆಮೇಲೆ ಅಂತಂದವಾಗಿ ನನಗೆ ಸಪೋರ್ಟ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. 10,000 ಕಾಂಟ್ರಾಕ್ಟು 34,900 ಇದೆ. ಸೊ ಹಾಗಾಗಿ ಇವತ್ತು 35,000 ಮೇಲೆ ಮಾರ್ಕೆಟ್ ನಿಂತ್ಕೊಳ್ಳೋವಂಥ ಒಂದು ಚಾನ್ಸಸ್ಸು ಸಿಕ್ತು. ಸೊ ಇಲ್ಲಿ ಕೂಡ ನನಗೆ ಸಿಕ್ಕಾಬಟ್ಟೆ ವೀಕ್ನೆಸ್ ಕಾಣಿಸ್ತಿದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆ, ಕೆಳಗಡೆ 19,000 ಇದೆ ಓಪನ್ ಇಂಟ್ರೆಸ್ಟು. ಸೊ ಅದು ಬಂದುಬಿಟ್ಟು ನಿಮಗೆ 34,500. ಸೊ ಇಷ್ಟು ದೊಡ್ಡ ಒಂದು ಫಾಲ್ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೀಡುವಂಥ ಚಾನ್ಸ್ ಮತ್ತೆ ಇದೆ. ಯಾಕಂದರೆ ಆಪೋಸಿಟ್ ಸೈಡ್ ನೀವು ನೋಡಿ 60,000 ಕಾಂಟ್ರಾಕ್ಟ್ ಸ್ಪಾಟಲ್ಲೇ ಇದೆ. ಓಕೆ, 35,000 ಮತ್ತೆ ರೆಸಿಸ್ಟೆನ್ಸ್ ಇದೆ. ಅದಾದಮೇಲೆ 26,000 ಕಾಂಟ್ರಾಕ್ಟ್ ಇಲ್ಲಿದೆ. ಸೊ 35,100 ಹತ್ತಿರ 38,000 ಕಾಂಟ್ರಾಕ್ಟು, 35,200 ಅದಾದಮೇಲೆಲ್ಲ ಫುಲ್ ಸ್ಟ್ರಾಂಗ್ ನನಗೆ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಸೊ ಹಾಗಾಗಿ ನಾಳೆ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ನಾಳೆ ಕೂಡ ಒಂದು ಸ್ವಲ್ಪ ಗ್ಯಾಪ್ ಡೌನ್ ತೋರಿಸೋವಂಥ ಚಾನ್ಸಸ್ ಇರುತ್ತೆ. ಬಟ್ ಓವರ್ನೈಟ್ ಡೇಟಾ ಚೇಂಜ್ ಆಯಿತು, ಒಂದು ಮಾರ್ಕೆಟ್ ಸಿನಾರಿಯೋ ಚೇಂಜ್ ಆಯಿತು, ಗ್ಲೋಬಲ್ ಮಾರ್ಕೆಟ್ ಪಾಸಿಟಿವ್ ಬಂತು ಅಂತ ಹೇಳಿ ನಿಮ್ಮ ಒಂದು ಬ್ಯಾಂಕ್ ನಿಫ್ಟಿಯನ್ನು ಅಕಸ್ಮಾತ್ ಉಳಿಸ್ಕೊಂಡು ಅದೇ ಒಂದು ರೇಂಜ್ ಬೌಂಡ್ ಟ್ರೇಡಿಂಗ್ ಮಾಡಿಕೊಂಡು 35,000 ಹಿಡಿದು 35,800 ಒಂದು ರೇಂಜಲ್ಲಿ ನಿಮಗೆ ಏನಾದರೂ ಹೋಗೋಕ್ಕೆ ಶುರುವಾಯಿತು ಅಂದರೆ ಅತಿ ಹೆಚ್ಚು ಪ್ರೀಮಿಯಂ ಎರೋಷನ್ ಆಗುವಂಥ ಚಾನ್ಸಸ್ಸು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಪ್ರೀಮಿಯಂ ಎರೋಷನ್ ಚಾನ್ಸಸ್ ಹೈ ಇರೋದ್ರಿಂದ ಸೊ ವೊಲಟಿಲಿಟಿ ಕೂಡ ಒಂದು ಸ್ವಲ್ಪ ಲೋ ಆಗಿದೆ, ಸ್ವಲ್ಪ ಸ್ಟೇಬಲ್ ಇದೆ ಮಾರ್ಕೆಟ್. ಇಂಡಿಯಾ ವೀಕ್ ಸ್ವಲ್ಪ ಕಮ್ಮಿ ಇದೆ. ಸೊ ನೋಡಿಕೊಂಡು ಕೆಲಸ ಮಾಡಿ ಗ್ಲೋಬಲ್ ಮಾರ್ಕೆಟ್ ಮತ್ತು SGX ನಿಫ್ಟಿ ಯಾವ ರೀತಿ ಡೈರೆಕ್ಷನನ್ನು ನಿಮ್ಗೆ ತೋರಿಸ್ತಿದೆ ಅದ್ರ ಪ್ರಕಾರವಾಗಿ ಟ್ರೇಡ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಸೊ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ. ಸೊ ನಾಳೆ ಯಾವುದು ಸ್ಟಾಕ್ಸ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇಲ್ಲ, ಯಾಕಂದರೆ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಬರ್ತಾ ಇದೆ, ಯಾವ ಸ್ಟಾಕ್ ಯಾವಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ, ಎಲ್ಲಿ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಗ್ತಿದೆ ಅನ್ನೋದು ಯಾರಿಗೂ ಅಷ್ಟು ಕ್ಲಿಯರ್ ಐಡಿಯಾ ಇಲ್ಲ. ಯಾಕಂದರೆ ನೀವು ನೋಡ್ಬೋದು ಎರಡು ಒಂದು ಇಂಡೆಕ್ಸ್ಗಳಲ್ಲಿ ಕಾಲ್ ಸೈಡು ಹಿಂದಿ ಮನಿನೇ, ಓಕೆ ಹಿಂದಿ ಮನಿನೇ ಉತ್ತಮವಾದಂಥ ಒಂದು ರೆಸಿಸ್ಟೆನ್ಸ್ ಆಗಿ ಬಿಲ್ಡ್ ಆಗಿದೆ. ಅಟ್ ದಿ ಮನಿ, ಔಟ್ ಆಫ್ ದಿ ಮನಿ ರೆಸಿಸ್ಟೆನ್ಸು
ಕನ್ಸಿಡರ್ ಆಗುತ್ತೆ. ಬಟ್ ಇಲ್ಲಿ ಹಿಂದಿ ಮನಿನೇ ಎಲ್ಲದಕ್ಕಿಂತ ಹೆಚ್ಚು ರೆಸಿಸ್ಟೆನ್ಸ್ ಆಗಿದೆ, ಮತ್ತು ಏನು ಸ್ಪಾಟ್ ನಿಂತಿದೆ ಬ್ಯಾಂಕ್ ನಿಫ್ಟಿ ಅದಕ್ಕಿಂತ ಕೆಳಗಡೆ ನನಗೆ ಸಿಕ್ಕಾಬಿಟ್ಟು ರೆಸಿಸ್ಟೆನ್ಸ್ ಇದೆ 35,000. ಸೊ ನಾಳೆ ಕೂಡ ನೆಗೆಟಿವ್ ಡೇಟಾ ಇದೆ, ಗ್ಯಾಪ್ ಡೌನ್ ಓಪನ್ ಆಗುವಂಥ ಎಲ್ಲ ಒಂದು ಡೈರೆಕ್ಷನನ್ನು ಬ್ಯಾಂಕ್ ನಿಫ್ಟಿ ನೀಡ್ತಾ ಇದೆ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಸೊ ಕಲೀರಿ, ಕಲಿಯೋದ್ರ ಮುಖಾಂತರ ನೀವು ಉತ್ತಮವಾದಂಥ ಒಂದು ಜ್ಞಾನ ಪಡ್ಕೊಂಡು ಒಂದು ಮಾರ್ಕೆಟಲ್ಲಿ ತಮ್ಮಂಥ ತೊಡಗಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ತಮಗೆ ಲಾಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಜುಲೈ ಸೀರೀಸ್ನ ವರ್ಕ್ಶಾಪ್ ಏನಿದೆ, 3 ಡೇಸ್ ವರ್ಕ್ಶಾಪು, ಸೊ ಆ 3 ಡೇಸ್ ವರ್ಕ್ಶಾಪ್ ಇವಾಗ 23rd July ಇಂದ 25th July ಹೋಗುತ್ತೆ. ನೆಕ್ಸ್ಟ್ ವರ್ಕ್ಶಾಪ್ ಏನಿದ್ರು ಆಗಸ್ಟಲ್ಲಿ ಇರುತ್ತೆ. ಸೊ ಆಪ್ಷನ್ ಟ್ರೇಡಿಂಗ್ಗೋಸ್ಕರನೇ ಎಕ್ಸ್ಕ್ಲೂಸಿವ್ ವರ್ಕ್ಶಾಪ್ ಆಗಿರೋದ್ರಿಂದ ನಿಮಗೆ ಏನೇನು ಕೋರ್ಸ್ನ ಮಾಹಿತಿ ಇದೆ ಇದನ್ನೆಲ್ಲ ನೀವು ಫ್ಲೇಯರ್ಸಲ್ಲಿ ನೋಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ನೋಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ಗೆ. ಸೊ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಜಾಯ್ನ್ ಆಗಿ ಕಲಿಯೋದಕ್ಕೆ ಮೀನಾಮೇಶ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಸ್ನೇಹಿತರ ಅಂತ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.